ಇಷ್ಟೊತ್ತಿನಲ್ಲಿ ಲಾರಿ ಯಾರ್ಡ್ನಲ್ಲಿ ಟೀಚರ್ ಏನೋ ಮಾಡ್ತಿರ್ತಾಳೆ. ಇನ್ನೇನ್ ಮಾಡ್ತಿರ್ತಾರೆ, ಲಾರಿ ಡ್ರೈವರ್ಗಳಿಗೆಲ್ಲ ಇಂಗ್ಲಿಷ್ ಹೇಳಿ ಕೊಡ್ತಿರ್ತಾರೆ ಅಷ್ಟೇ. ಬಾ. ಕಾಲ್ ಮಾಡಿ ನೀವೇನಾ? ಹ್ಞೂ. ಏ ಪಾಂಡು, ನಾನು ಸ್ವಲ್ಪ ವೀಕು ಇಂಗ್ಲೀಷಲ್ಲಿ, ನಿನ್ನೆ ಸ್ವಲ್ಪ ಮೇಂಟೈನ್ ಮಾಡು. ಗುಡ್ ಈವ್ನಿಂಗ್ ಮೇಡಮ್. ಹೊಸಬ್ರ? ಹ್ಞೂ. ನೀನಾ ಅವನಾ? ಇಬ್ರು. ಇವನ್ ಕೈಲಾಗತ್ತಾ? ಹ್ಞೂ ಮೇಡಮ್, ಅವ್ರದೇ ಪ್ಲಾನು, ಮತ್ತೆ ಬೇಕು ಅಂತ ಅವರೇ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದು. ಹ್ಮ್, ಹೌದಾ? ಸರಿ. ಬೆಕ್ಕು ಮರದ್ದಾದ್ರೇನು, ಮಣ್ಣಿಂದಾದ್ರೇನು, ಇಲಿ ಓಡಿದ್ರೆ ಸಾಕು. ಇಲಿನಾ? ಹ್ಮ್. 5,000. 5,000? 1 ನಿಮಿಷ ಟೀಚರ್. 5,000 ರೂಪಾಯಿ ಯಾವನ ಹತ್ರ ಇದೆ? 200 ರೂಪಾಯಿ ಊಟ ಮಾಡ್ಲಿಲ್ವಾ? 300 ರೂಪಾಯಿ ಟಿಪ್ಸ್ ಕೊಟ್ಟಲ್ಲ ನೀನು. ಅಯ್ಯೋ, ಮಾರ್ತೇ ಹೋಗಿತ್ತು. ಏನ್ ಮಾಡೋದೀಗ? ಏನ್ ಮಾಡೋದು ನನ್ಗೇನ್ ಗೊತ್ತು. ಸರಿ, 4,000 ಕೊಡಿ. ಇವರು ಗ್ರಾಮರ್ ಟೀಚರ್ ಅಲ್ಲ, ಗ್ಲಾಮರ್ ಟೀಚರ್. ಸರೋಜಾ, ಫೋನ್ ಪೇ ಮಾಡ್ತೀನಿ. ಬನ್ನಿ ರೂಮ್ ಗೋಣ. ಓ, ರೂಮ್ ಅಲ್ಲಿ ಇಟ್ಟಿದ್ದೀರಾ? ಇಟ್ಟಿರೋದ? ಏನ ಮೊಬೈಲು? ಮೊಬೈಲಾ? ಯಾವ ಮೊಬೈಲ್? ಏ ಅದೇ ಮೇಡಮ್, ನೀವು ಅವಾಗಲೇ ಅಂಗಡಿಲಿ ತಗೊಂಡ್ರಲ್ಲ, ಅದು ನಮ್ಮ ಮೊಬೈಲು, ವಾಪಸ್ ಬೇಕಿತ್ತು, ಕೊಡಿ. ನೀವು ಮೊಬೈಲ್ ಗಿರಾಕಿನ? ಹ್ಮ್. ನೋಡು, ನಾನು ಮೊಬೈಲ್ ತಗೊಂಡಿರೋದು ವಾಪಸ್ ಕೊಡಕ್ಕಲ್ಲ. ಪ್ಲೀಸ್ ಮೇಡಮ್, ಕೊಡಿ. ಹ್ಮ್, ಸರಿ, ಕೊಡ್ತೀನಿ. 10,000 ರೂಪಾಯಿ ಕೊಡು. 10,000? ಅವಾಗ್ಲೇ 5,000 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ರಲ್ಲ ಮೇಡಮ್. ಏಯ್, ಬೇಕಾ ಬೇಡವಾ ನಿಂಗೆ? ಏಯ್, 5 ನಿಮಿಷ ಬಂದೇ ಇರ ಮೇಡಮ್. 1 ನಿಮಿಷ. 10,000 ರೂಪಾಯಿ ಕೇಳ್ತಾವಳೆ, ಎಲ್ಲಿಂದ ಕೊಡ್ಲಿ? ಏನಾರ ಮಾಡ. ಟೀಚರ್, ಥ್ಯಾಂಕ್ ಯು. ಏ ಇರಲ್ಲ ಬಂದೆ, ಇವನೊಬ್ಬ ಆದ್ರೂ ಕೊಡ್ದವನು. ಅಲ್ಲ ಪಾಂಡು, ಪಂಚೆ ಎತ್ ಮಾತಾಡ್ಬೇಕಾಗಿರೋ ಜಾಗದಲ್ಲಿ ಪಂಚೆ ಇಳಿಸ್ ಮಾತಾಡಿದ್ಯಲ್ಲ, ಕಡ್ಕ ಪಂಚನ. ಓಹೋ, ನೋಡೋದ್ ನೋಡು.